Hello friends, welcome to jhanvitha creations. Ivattin design ge nanu kamal kadai thread na tagondidini. So normal thread indanu kuda neevu ee design na hakkodabodu, tumbane easy ide design. Ondu different look kodutte without bead. Idike needle bandu 10 tagondidini, 11 adru nadiyute. Neevu enadru first time nortidre please nam channel na subscribe maadi support maadi. Nan illi battege hakkolta idini. Neevu enadru saree hakkolbekidre saree pallu na right side idkondo hakkoli. ನಾನು ಇಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ, ಅಂದರೆ ಲಾಕ್ ಮಾಡ್ಕೊಳ್ತಿದ್ದೀವಿ, ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ. 1 2 3 ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡು ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ. 1 2 3 ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಟೂ ಟೈಮ್ಸ್ ಆಯಿತು, ಇನ್ನೊಂದು ಟೈಮ್ ಮಾಡ್ಕೊಳ್ತೀನಿ. ಸೊ ತ್ರೀ ಟೈಮ್ ಮಾಡ್ಕೊಳ್ಬೇಕು, ತ್ರೀ ಚೈನ್ನ ತ್ರೀ ಟೈಮ್ ಮಾಡ್ಕೊಳ್ಬೇಕು. ತ್ರೀ ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಬರಬೇಕು. ಅಲ್ಲಿಂದನೇ 1 2 3 4 5 6 ಆರು ಚೈನನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಆರು ಚೈನನ್ನು ಹಾಕಿ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಏನು ತ್ರೀ ಚೈನ್ ಲಾಕ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. 6 ಚೈನ ಹಾಕಿ ಲಾಕ್ ಮಾಡಿ ಮತ್ತೆ ನಾನು 3 ಚೈನ ಹಾಕ್ಕೊಳ್ತೀನಿ. ಈ ರೀತಿಯಾಗಿ 3 ಚೈನ ಹಾಕ್ಕೊಳ್ಬೇಕು, ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಇವಾಗ ಬಟ್ಟೆನ ಸೀದಾ ಮಾಡಿಕೊಂಡು ಅಲ್ಲಿಂದನೇ ನಾನು ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಒಂದ್ಸಲ ದಾರನ ಸುತ್ತಕೊಂಡು ಏನು 6 ಚೈನ ಹಾಕ್ಕೊಂಡಲ್ವಾ ಅಲ್ಲಿ ನಿಡಲ್ನ ಹಾಕಿ ದಾರನ ತರಬೇಕು. ಒಂದ್ಸಲ ನಿಡಲ್ ಮೇಲೆ ದಾರನ ಸುತ್ತಕೊಂಡು 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದರೆ ನಿಡಲ್ ಮೇಲೆ 3 ಲೂಪ್ ಇರುತ್ತೆ. ಸೊ 2 ರಿಂದ 1 ಮಾಡ್ಕೊಳ್ತೀನಿ, ಇನ್ನೆರಡು ಲೂಪ್ ನಿಡಲಲ್ಲಿ ಉಳ್ಕೊಳ್ಳುತ್ತೆ, ಮತ್ತೆ 2 ರಿಂದ 1 ಮಾಡ್ಕೊಳ್ತೀನಿ. ಸೊ ಒಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು, ನಂತರ ಮತ್ತೆ ದಾರನ ಸುತ್ತಕೊಳ್ಬೇಕು. ಅದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು 2 ರಿಂದ 1 ಮತ್ತೆರಡು ಲೂಪಿಂದ 1, ಅಂದರೆ ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಫ್ರೆಂಡ್ಸ್, ಈ ಕಮಲ್ ಕಡಾಯಿ ಥ್ರೆಡ್ಡಲ್ಲಿ ಮಾಡೋದು ತುಂಬಾ ಈಸಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಥ್ರೆಡ್ಡಿಂದ ಪ್ರತಿದಿನ ಆಗ್ತಾ ಬಂದರೆ ನಿಮಗೇ ಗೊತ್ತಾಗುತ್ತೆ ಡಿಸೈನು, ಡಬಲ್ ಕ್ರೋಷ ಹಾಕೋದು ಹೇಗೆ, ಟ್ರಿಬಲ್ ಕ್ರೋಷ ಹಾಕೋದು ಹೇಗೆ ಅಂತೆಲ್ಲ. ತುಂಬಾ ಈಸಿ, ಒಂದೇಳೆ ದಾರ ಬಿಚ್ಚೋಗುತ್ತೆ ಅನ್ನೋ ಭಯ ಇರಲ್ಲ, ಇದರಲ್ಲಿ ತುಂಬ ಆರಾಮಾಗಿ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಡಬಲ್ ಕ್ರೋಷ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ತಾ ಬರಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು 2 ರಿಂದ 1 ಮತ್ತೆರಡು ಲೂಪಿಂದ 1, ಈ ರೀತಿಯಾಗಿ ಡಬಲ್ ಕ್ರೋಷಗಳನ್ನ ನೀಟಾಗಿ ಮಾಡ್ಕೊಳ್ತಾ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿಯೆಲ್ಲ ಮಾಡ್ಕೊಳ್ಬೇಡಿ, ಕಂಬಗಳು ಒಂದೇ ಲೆಂತಿ ಬರೋ ಹಾಗೆ ಮಾಡ್ಕೊಳ್ತಾ ಬರಬೇಕು. ಸೊ ಪೂರ್ತಿ ಕಂಬಗಳನ್ನ ನಾನು ಫಿಲ್ ಮಾಡಿ ತೋರಿಸ್ತೀನಿ ಎಷ್ಟು ಕಂಬ ಬೇಕಾಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಒಟ್ಟು 12 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 12 ಕಂಬ ಆದಮೇಲೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಲಾಸ್ಟಲ್ಲಿ ಏನು 3 ಚೈನ ಹಾಕಿರ್ತೀವಲ್ಲ ಅಲ್ಲಿ ಸ್ಪೇಸ್ ಇರುತ್ತೆ ನೋಡಿ, ಇಲ್ಲಿ ಈ ರೀತಿ ನಿಡಲ್ನ ಹಾಕಿ ದಾರನ ತಂದು 2 ರಿಂದ 1 ಮತ್ತೆರಡು ಲೂಪಿಂದ 1, ಈ ರೀತಿ ಮಾಡೋದ್ರಿಂದ ನಮಗೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ರೈಟ್ ಸೈಡಲ್ಲೂ ಕೂಡ ಈ ರೀತಿಯಾಗಿ 3 ಚೈನ್ ಇರುತ್ತಲ್ವ, ಆವಾಗ ಇಲ್ಲೂ ಕೂಡ 3 ಚೈನ್ ಬಂದಿರೋ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ 12 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನಂತರ ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು, ಅಂದರೆ ಬಟ್ಟೆನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನಿಲ್ಲಿ 5 ಚೈನ ಹಾಕ್ಕೊಳ್ತೀನಿ. 3 4 5 5 ಚೈನನ್ನು ಹಾಕಿ ಇಲ್ಲಿ ನಾನು 2 ಕಂಬಗಳನ್ನ ಬಿಟ್ಟು 3ನೇ ಕಂಬದ್ದು ಹೋಲಿಗೆ ಲಾಕ್ ಮಾಡ್ತೀನಿ. 1 2 ನೋಡಿ, ಇಲ್ಲಿ 3ನೇ ಕಂಬದ್ದು ಹೋಲಿಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ ಹಾಕ್ಕೊಳ್ಬೇಕು. 1 2 3 4 5 5 ಚೈನನ್ನು ಹಾಕಿ ಅದನ್ನು 2 ಕಂಬಗಳನ್ನ ಬಿಟ್ಟು 3ನೇ ಕಂಬದ ಹೋಲಿಗೆ ಲಾಕ್, ಅಂದರೆ 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ನ ಹಾಕ್ಕೊಳ್ಬೇಕು.
ಇದನ್ನು ಕೂಡ ಅಷ್ಟೇ, ಎರಡು ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್, ಅಂದರೆ ಎರಡು ಕಂಬಗಳನ್ನ ಬಿಟ್ಟು ಮೂರನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೂ ಕೂಡ ಫೈವ್ ಚೈನ್, ಮೂರನೇ ಕಂಬದ ಹೋಲಿಗೆ ಲಾಕ್. ಈ ರೀತಿಯಾಗಿ ಫೈವ್ ಚೈನ್ ಹಾಕಿ ಲಾಕ್ ಮಾಡಬೇಕು. ಸೊ ಲಾಸ್ಟಲ್ಲಿ ಕೂಡ ಫೈವ್ ಚೈನ ಇಲ್ಲಿ ಹಾಕ್ಕೊಳ್ತೀನಿ. ಅದನ್ನು ಡೈರೆಕ್ಟಾಗಿ ಬಟ್ಟೆಯಲ್ಲಿ ಲಾಕ್ ಮಾಡಿರ್ತೀವಲ್ಲ ತ್ರೀ ಚೈನ, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಬಟ್ಟೆನ ಇವಾಗ ನಾನು ಸೀದಾ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಐದು ಲೂಪ್ಗಳು ಬಂದಿದೆ ಫೈವ್ ಚೈನ್ದು. ನೀವು ಬೇಕಿದ್ರೆ ಇಲ್ಲಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಬಟ್ಟೆನ ಸೀದಾ ಮಾಡ್ಕೊಳ್ಬೋದು. ನಾನು ಇಲ್ಲಿ ತ್ರೀ ಚೈನ್ನ ಹಾಕ್ತಿದ್ದೀನಿ ಬಟ್ ಅಲ್ಲಿ ಲಾಕ್ ಮಾಡ್ಕೊಳ್ತಿಲ್ಲ. ಸೊ ಲಾಕ್ ಆದರೂ ಮಾಡ್ಕೊಳ್ಬೋದು ಅಥವಾ ಆಗೇನಾದರೂ ಮಾಡ್ಕೊಳ್ಬೋದು. ತ್ರೀ ಚೈನ್ನ ಹಾಕಿದ್ದೀನಿ. ನಂತರ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಏನು ಫೈವ್ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಮತ್ತೆ ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಇಲ್ಲಿ ಈ ತ್ರೀ ಫೈವ್ ಚೈನ್ ಗ್ಯಾಪ್ ಒಳಗಡೆ ತ್ರೀ ಚೈನ್ನ ಹಾಕಿ ನಂತರ ಡಬಲ್ ಕ್ರೋಷೆ ಕಂಬನ ಮಾಡ್ತೀನಿ. ಸೊ ನೀವು ತ್ರೀ ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಂಡು ಬಟ್ಟೆ ಸೀದಾ ಮಾಡಿಕೊಂಡು ಕೂಡ ಕಂಬಗಳನ್ನ ಮಾಡ್ಕೊಳ್ಬೋದು. ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ, ಐದು ಡಬಲ್ ಕ್ರೋಷೆ ಕಂಬಗಳನ್ನ ಈ ಫೈವ್ ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಐದು ಕಂಬ ಆದಮೇಲೆ ಸೊ ಮತ್ತೊಂದು ಕಂಬ, ಅಂದರೆ ಐದು ಕಂಬ ಆಯಿತು. ಇವಾಗ ಟೂ ಚೈನ್ನ ಹಾಕಿ ಅದೇ ಫೈವ್ ಚೈನ್ ಒಳಗಡೆ ಲಾಕ್ ಮಾಡಬೇಕು. ಟೂ ಚೈನ್ನ ಹಾಕಿನೇ ಲಾಕ್ ಮಾಡಬೇಕಾಗುತ್ತೆ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ಲಾಕ್ ಮಾಡೋಕೆ ಹೋಗಬೇಡಿ. ಸೊ ನಂತರ ನೆಕ್ಸ್ಟ್ ಫೈವ್ ಚೈನ್ ಇದೆಯಲ್ವಾ ಅಲ್ಲೊಮ್ಮೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ. ನಂತರ ಟೂ ಚೈನ್ನ ಹಾಕ್ಕೊಳ್ತೀನಿ ಕಂಬ ಮಾಡೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಟೂ ಚೈನ್, ನಂತರ ಅದರೊಳಗಡೆನೆ ಮತ್ತೆ ಡಬಲ್ ಕ್ರೋಷೆ ಕಂಬ, ಅಂದರೆ ಐದು ಕಂಬನ ಮಾಡಬೇಕು, ನಂತರ ಟೂ ಚೈನ್ನ ಹಾಕಿ ಅದೇ ಫೈವ್ ಚೈನ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಐದು ಕಂಬಗಳನ್ನ ಮಾಡ್ಕೊಳ್ತೀನಿ. ಐದು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಟೂ ಚೈನ್, ಅದರೊಳಗಡೆ ಒಂದ್ಸಲ ಲಾಕ್, ನಂತರ ನೆಕ್ಸ್ಟ್ ಫೈವ್ ಚೈನ್ ಇದೆಯಲ್ವ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಷನ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಆರ್ಚ್ಗಳು ಬರುತ್ತೆ. ಸೊ ನೆಕ್ಸ್ಟು ಫೈವ್ ಚೈನ್ ಇದೆಯಲ್ವ ಅಲ್ಲೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಷ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಕಂಬ ಮಾಡೋಕ್ಕಿಂತ ಮುಂಚೆ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ಹೋಲ್ ಒಳಗಡೆ ಮತ್ತೆರಡು ಸರಿ ಮತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಆ ರೀತಿಯಾಗಿ ಡಬಲ್ ಕ್ರೋಷನ್ನ ಮಾಡಬೇಕು. ಸೊ ಐದು ಡಬಲ್ ಕ್ರೋಷನ್ನ ಮಾಡಬೇಕು. ಈ ಪ್ಲೇಸಲ್ಲಿ ಐದು ಡಬಲ್ ಕ್ರೋಷೆ ಕಂಬನ ಮಾಡಿ ನಂತರ ಟೂ ಚೈನ್ನ ಹಾಕ್ಕೊಳ್ಬೇಕು. ಟೂ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಮಗೆ ಪೆಟಲ್ಸ್ ಫಾರ್ಮ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಸಿಂಗಲ್ ಕ್ರೋಷನ ಮಾಡಿ ಮತ್ತೆ ಟೂ ಚೈನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆರ್ಚ್ ಈ ರೀತಿ ಬರುತ್ತೆ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಬೀಡ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ಇದ್ ಮೇಲ್ಗಡೆ ಚಿಕ್ಕ ಪೆಟಲ್ಸ್ ಥರ ಇದೆಯಲ್ವಾ ಅಲ್ಲಿ ಬೀಡ್ನ ಯೂಸ್ ಮಾಡ್ಕೊಳ್ಬೋದು. ಅಥವಾ ಪ್ಲೈನ್ ಆಗಿ ನಾವು ರೇಷ್ಮೆ ಸಾರಿಗಳೆಲ್ಲ ಡಿಸೈನ್ ಮಾಡ್ಕೊಳ್ತೀವಿ ಅಂದರೆ ಈ ರೀತಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತೀನಿ. ಅಂದರೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೂ ಕೂಡ ಎರಡು ಸಲ ಮಾಡಬೇಕು, ನಾನಿಲ್ಲಿ ಒಂದ್ಸಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಳಿ ನೀವು ಹಾಕ್ಕೊಳ್ಬೇಕಿದ್ರೆ. ನಾನು ಇಲ್ಲಿ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ, ಮತ್ತೆ ತ್ರೀ ಚೈನ ಹಾಕ್ಕೊಳ್ತೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ಲಾಕ್, ಮತ್ತೆ ತ್ರೀ ಚೈನ್, ಒನ್ ಟೂ ತ್ರೀ, ತ್ರೀ ಚೈನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗು ಕೂಡ ನಾನು ತ್ರೀ ಚೈನ ಹಾಕಿದ್ದೆ. ಸೊ ಇಲ್ಲೂ ಕೂಡ ತ್ರೀ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಲಾಸ್ಟ್ನೇ ತ್ರೀ ಚೈನ್ ಇದೆಯಲ್ವ ಅದ್ರ ಮೇಲೆ ಸಿಕ್ಸ್ ಚೈನ್ ಬರೋ ಹಾಗೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಸಿಕ್ಸ್ ಚೈನ್ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಂಡು ಈ ತ್ರೀ ಚೈನ್ ಲಾಕ್ ಇದೆಯಲ್ವ ಅಲ್ಲೇ ಲಾಕ್ ಮಾಡಬೇಕು. ಈ ರೀತಿಯಾಗಿ ಲಾಕ್ ಮಾಡಿ
ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ, 1, 2, 3. ಅದು ಕೂಡ ಲಾಕ್ ಇರೋ ಕಡೆನೇ ಲಾಕ್ ಮಾಡ್ಕೊಳ್ಳಿ. ಇವಾಗ ಬಟ್ಟೆ ಸೀದಾ ಮಾಡಿಕೊಂಡು ಡಬಲ್ ಕ್ರೋಷೆ ಕಂಬಗಳನ್ನ ಮಾಡ್ಕೊಳ್ಳೋದಷ್ಟೇ. ಸೊ ಮೊದಲನೇ ಆರ್ಚಲ್ಲಿ ನಮ್ಗೆ ಎಷ್ಟು ಕಂಬಗಳು ಬಂದಿರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಕಂಬದಲ್ಲೂ ಕೂಡ, ಸಾರಿ, ಪ್ರತಿಯೊಂದು ಚೈನಲ್ಲೂ ಕೂಡ ಹಾಕ್ಕೊಳ್ಬೇಕು. ಇಲ್ಲೂ ಕೂಡ ನಾನು ಡಬಲ್ ಕ್ರೋಷೆ ಕಂಬಗಳನ್ನ 12 ಕಂಬಗಳನ್ನ ಮಾಡ್ಕೊಳ್ತೀನಿ. ಕಂಬಗಳು ನೀಟಾಗಿ ಬರೋ ಹಾಗೆ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಡಲ್ ಮೇಲೆ ದಾರನ ಸುತ್ತಕೊಂಡು, ಅದು 3 ಚೈನ್ ಗ್ಯಾಪ್ ಇರುತ್ತಲ್ವಾ, ಅದರೊಳಗಡೆ ಒಂದ್ಸಲ ಈ ರೀತಿಯಾಗಿ ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ತೀನಿ. ಅಥವಾ ನೀವು ಹಾಗೆಯೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕೂಡ ಲಾಕ್ ಮಾಡ್ಬೋದು. ಸೊ ಸ್ಟಾರ್ಟಿಂಗಲ್ಲೂ ಕೂಡ ಒಂದು ಕಂಬ ಆ ರೀತಿ ಇರುತ್ತೆ ಚೈನಲ್ಲಿ, ಈ ರೀತಿ ಎಂಡಿಂಗಲ್ಲೂ ಕೂಡ ಆ ರೀತಿಯೇ ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಲಾಕ್ ಆದಮೇಲೆ ಇವಾಗ ನಾನು 5 ಚೈನ ಹಾಕ್ಕೊಳ್ತೀನಿ ಇಲ್ಲಿಂದನೇ. 1, 2, 3, 4, 5 5 ಚೈನನ್ನು ಹಾಕ್ಕೊಳ್ಬೇಕು. 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಂಡ್ರಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ 5 ಚೈನ ಹಾಕ್ಕೊಳ್ಬೇಕು, 2 ಹೋಲನ್ನು ಬಿಡಬೇಕು, 3ನೇ ಹೋಲಿಗೆ ಲಾಕ್ ಮಾಡಬೇಕು. ಸೊ ಇವಾಗ 5 ಚೈನ್ ಹೋಲ ಪೂರ್ತಿ ಕಂಟಿನ್ಯೂ ಮಾಡಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು ಲಾಸ್ಟಲ್ಲಿ ಕೂಡ 5 ಚೈನ್ ಹಾಕಿದ್ದೀನಿ. ಇಲ್ಲಿ ನಾನು ಒಂದೆರಡು ಕಂಬನೇ ಬಿಟ್ಟು ಡೈರೆಕ್ಟಾಗಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ಇವಾಗ ನೀವು ಇಲ್ಲೂ ಕೂಡ ಫ್ರೆಂಡ್ಸ್ 5 ಪೆಟಲ್ಸ್ ಮಾಡೋದಕ್ಕೆ 5 ಲೂಪ್ಗಳು ಬಂದಿದೆ. ಇಲ್ಲೂ ಕೂಡ 3 ಚೈನ ಹಾಕಿ ನೀವು ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇಲ್ಲ, ಬಟ್ಟೆನ ಸೀದಾ ಮಾಡಿಕೊಂಡು ಒಂದು 3 ಚೈನ ಹಾಕ್ಕೊಳ್ತೀನಿ. ನೀವು ಅದೇ 3 ಚೈನ ಲಾಕ್ ಮಾಡಿಕೊಂಡು ಬಟ್ಟೆ ಸೀದಾ ಮಾಡ್ಕೊಳ್ಬೋದು, ಯಾವ ರೀತಿಯಾದರೂ ಕೂಡ ನಡೆಯುತ್ತೆ. ಸೊ ಇಲ್ಲಿ ನಾನು 3 ಚೈನ ಹಾಕಿದ್ದೀನಿ. ನೀವಲ್ಲಿ ಲಾಕ್ ಮಾಡಿಕೊಂಡು ಕೂಡ ಪೆಟಲ್ಸ್ ಮಾಡೋದಕ್ಕೆ ಕಂಬನ ಮಾಡ್ಕೊಳ್ತೀವಲ್ಲ, ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಗೇ 3 ಚೈನ ಹಾಕ್ಕೊಂಡು ನಾರ್ಮಲ್ ಕಂಬಗಳನ್ನ ಮಾಡ್ಕೊಳ್ತೀನಿ 5 ಚೈನ್ ಒಳಗಡೆ. ಒಂದೊಂದು ಲೂಪ್ಗಳಲ್ಲೂ 5-5 ಕಂಬ ಬರಬೇಕು. 1, 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಅಂದರೆ ಇಲ್ಲಿ 7 ಕಂಬಗಳು ಬರುತ್ತೆ ಒಂದೊಂದು 5 ಚೈನ್ ಲೂಪಲ್ಲೂ. ಸ್ಟಾರ್ಟಿಂಗ್ ಏನು 2 ಚೈನ ಹಾಕ್ಕೊಳ್ತೀವೋ ಅದೊಂದು, ಮತ್ತು 5 ಕಂಬ ಆದಮೇಲೆ 2 ಚೈನ ಹಾಕಿನೇ ಲಾಕ್ ಮಾಡ್ಕೊಳ್ತೀವಿ ಅದರೊಳಗಡೆನೆ, ಅದು ಸೇರಿ ನಮಗೆ 7 ಕಂಬಗಳು ಬರುತ್ತೆ. ನಂತರ ನಾನು ನೆಕ್ಸ್ಟ್ 5 ಚೈನ್ ಇದೆಯಲ್ವಾ ಅಲ್ಲೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಮತ್ತು 2 ಚೈನ್ ಹಾಕ್ಕೊಳ್ತೀನಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು, ಅಲ್ಲಿ 5 ಚೈನ್ ಫೈವ್ ಚೈನ್ ಲೂಪ್ ಒಳಗಡೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಪೆಟಲ್ಸ್ ರೀತಿನೆ ಪ್ರತಿಯೊಂದಕ್ಕೂ ಕೂಡ 5 ಕಂಬಗಳನ್ನ ಮಾಡಿ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು 5 ಪೆಟಲ್ಸ್ ಮೇಲೆ ಈ ರೀತಿ ಆರ್ಚ್ ಬಂದಿದೆ. ಸೊ ಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಬೀಡ್ಗಳನ್ನ ಕೂಡ ಹಾಕ್ಕೊಳ್ಬೋದು. ಬ್ಯಾಕ್ ಸೈಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದ್ಸಲ ನೋಡಿಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ಡಿಸೈನ ನಾನು ಇನ್ನೊಂದು ಆರ್ಚನ್ನು ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ 3 ಚೈನ್ ಇರೋ ಕಡೆ 3 ಚೈನ್ ಲಾಕ್ ಮಾಡಿ ನಾನು ಪೆಟಲ್ಸ್ನ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ನೀವು ಸ್ಟಾರ್ಟಿಂಗ್ 2 ಆರ್ಚ್ ರೀತಿನಾದರೂ ಮಾಡ್ಕೊಳ್ಬೋದು, ಈ ರೀತಿನಾದರೂ ಮಾಡ್ಕೊಳ್ಬೋದು, ಎರಡೂ ಕೂಡ ಒಂದೇ. ಸೊ ನಾನು 3 ಚೈನ ಹಾಕಿದ್ದೀನಿ, ಲಾಕ್ ಮಾಡ್ಕೊಂಡಿಲ್ಲ, ಹಾಗೆಯೇ ಕಂಟಿನ್ಯೂ ಮಾಡಿದ್ದೀನಿ. ಲಾಸ್ಟ್ ಆರ್ಚಲ್ಲಿ ಲಾಕ್ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ, ನೋಡ್ತಿರ್ಬೋದು ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ. ಯಾರಿಗೆಲ್ಲ ಬೀಡ್ಸ್ ಬಳಸೋದು ಇಷ್ಟ ಇಲ್ಲ, ಮತ್ತು ಜಾಸ್ತಿ ಕಾಸ್ಟ್ಲಿ ಸ್ಯಾರಿಗಳು ಇರುತ್ತಲ್ವ ಅದೆಲ್ಲ ಕಪ್ಪಾಗುತ್ತೆ ಬೀಡ್ ಹಾಕೋದ್ರಿಂದ ಭಯ ಇರೋರು, ಈ ರೀತಿ ಡಿಸೈನ್ಗಳನ್ನ ನೀವು ಮಾಡಿಸ್ಕೊಳ್ಬೋದು. ಹಾಕೋದು ಕೂಡ ತುಂಬಾ ಈಸಿ, ಬೇಕಿದ್ರೆ ಇದಕ್ಕೇ ನೀವು ಬೀಡ್ಸ್ಗಳನ್ನ ಕೂಡ ಹಾಕ್ಕೊಳ್ಬೋದು, ತುಂಬಾ ಈಸಿ ಇದೆ. ಇದಕ್ಕೆ ಪ್ರೈಸ್ ಬಂದು 450-500 ಚಾರ್ಜ್ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಿಂತನೂ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಕಮ್ಮಿ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಬಿಗಿನರ್ಸು ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.